ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಿದ್ದನಾಯಕ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರ ಸರ್? ಬಿಜೆಪಿ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತ ಯಾವ ಗ್ರಾಮ? ಉಳ್ಳಾಳಿ ಗ್ರಾಮ. ಉಳ್ಳಾಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಹೇಗನ್ನಿಸ್ತಿದೆ ಸರ್ ರಾಜಕೀಯ? ನಿಮಗೆ ರಾಜಕೀಯ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಯಾವ ಗ್ರಾಮದಿಂದ ನಿಂತ್ಕೆದ್ದೀರಲ್ಲ ಸರ್? ಉಳ್ಳಾಳಿ ಗ್ರಾಮದಿಂದ. ಉಳ್ಳಾಳಿ ಗ್ರಾಮದಿಂದ ನಿಂತ್ಕೆದ್ದೀರ. ಇದೇ ಮೊದಲೇ ಬರೀನ ಸರ್? ಇದೇ ಮೊದಲೇ ಬರ ಸರ್. ಯಾವ ಪಕ್ಷದ ಫಾಲೋವರ್ಸ್ ಸರ್ ತಾವು? ಬಿಜೆಪಿ ಪಕ್ಷದ ಫಾಲೋವರ್ಸ್. ಸರ್ ತಾವೇನಾಗಬೇಕು ಸರ್? ಸ್ನೇಹಿತರು. ಸರ್ ತಾವು ತಮ್ಮ ಸ್ನೇಹಿತರು ಗೆದ್ದಿದ್ದಾರೆ, ತಮ್ಗೆ ಹೇಗೆ ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಸರ್? 70% ಚೆನ್ನಾಗಿ ಮಾಡ್ತಾ ಇದಾರೆ. ಹಸಿರು ಮತ್ತೆ ಪಂಚಾಯತಿ ಕಡೆಯಿಂದ ಇವ್ರು ಒಳ್ಳೆ ಸೌಲಭ್ಯ ಕೊಡ್ತಾರೆ, ಇವರು ಬದುಕಿಸ್ತಾ ಇದಾರೆ. ಸ್ವಲ್ಪ ಪವರ್ ಬೇಕು ಅನಿಸ್ತಾ ಇದೆ ನಮಗೆ. ಇನ್ನು ಪವರ್ ಬೇಕು, ಬೇಕು ಪಂಚಾಯತಿ ಸದಸ್ಯರುಗಳಿಗೆ ಬೇಕು ಅನಿಸ್ತಾ ಇದೆ ನಮ್ಮ ಸಾರ್ವಜನಿಕವಾಗಿ. ಹಾಂ ಸರ್. ಸರ್ ತಾವು ಗೆದ್ದಂತ ಸಂದರ್ಭದಲ್ಲಿ ತಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳು ಇತ್ತು ಸರ್? ಮುಂದಕ್ಕೆ ಬೀದಿ ಸ್ವಚ್ಛತೆ, ಲೈಟು, ಮಕ್ಕಳ ಡಬ್ಬು, ಚರಂಡಿಗಳು ಎಲ್ಲ ಕ್ಲೀನಾಗಿ ಏನು ಅವ್ರು ಕೇಳಿದ ಸೌಕರ್ಯಗಳೆಲ್ಲ ಮಾಡ್ತಾ ಇದ್ದೀವಿ. ಕೇಳಿದ ಸೌಕರ್ಯಗಳೆಲ್ಲ ಮಾಡ್ಕೊಡ್ತಾ ಬರ್ತಾ ಇದ್ದಾರೆ ಸರ್. ಈಗ ಅವ್ರ ಅಷ್ಟೊಂದೆಲ್ಲ ಕುಂದುಕೊರತೆಗಳಿದ್ದಾಗ ತಾವು ಯಾವ ರೀತಿ ನಿಭಾಯಿಸ್ಕೊಬಂದ್ರಿ ಅದನ್ನೆಲ್ಲ? ಅದನ್ನೆಲ್ಲ ನಿಭಾಯಿಸ್ಕೊಬಂದು ಪಂಚಾಯತಿಯಿಂದ ಸರ್ಕಾರದಿಂದ ಅಂತದಾಗ ಮಾಡ್ತಾರೆ ಸರ್. ಇದು ತಮಗೆ ಹಿರಿಯ ಅಧಿಕಾರಿಗಳಿಂದ ಯಾವ ರೀತಿ ನಿಮಗೆ ಅನುಕೂಲವಾಗ್ತಾ ಇದೆ? ಹಿರಿಯ ಅಧಿಕಾರದಿಂದ ಅಂತ ಅಂದರೆ ಪಂಚಾಯತಿಯ ಹಿರಿಯ ಅಧಿಕಾರ? ಹಾಂ, ಪಂಚಾಯತಲ್ಲಿ ಅವರ ನಾವು ಕರ್ಕೊಂಡು ಬಂದು ತೋರಿಸಿ ಅದನ್ನೆಲ್ಲ ಸ್ಥಳಪರಿಶ ಮಾಡಿ ಕೆಲಸಗಳನ್ನು. ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರ ಕಾರಣ? ಹಾಂ, ಗ್ರಾಮದಲ್ಲಿ ಅವ್ರ ಕಾರಣ ಸರ್. ನಮ್ಮ ಮುಖಾಂತರ ತಮ್ಮ ಗ್ರಾಮದ ಜನರಿಗೆ ಏನಂತ ಒಂದು ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಿಮ್ಗೆ ನಿಲ್ಲಿಸಿ ಗೆಲ್ಸಿದ್ದಾರೆ ಜನರು, ಅವರೆಲ್ಲ ಪರವಾಗಿಲ್ಲ ಅಂತ ವಯಸ್ಸು ಮಾಡ್ತಾರೆ ಸರ್. ಈಗ ನಿಮ್ಮ ಸ್ನೇಹಿತರನ್ನ ತಮ್ಮ ಗ್ರಾಮದ ಜನರು ನಿಲ್ಲಿಸಿ ಗೆಲ್ಸಿದ್ದಾರೆ, ತಾವೆಲ್ಲ ಸಪೋರ್ಟ್ ಮಾಡಿದ್ದೀರಿ, ತಮಗೆ ಅವ್ರಿಗೊಂದು ಮಾತು ಅಂತ ಏನಕ್ಕೆ ಇಷ್ಟಪಡ್ತೀರಾ? ಏನಪ್ಪ, ಜನಕ್ಕೆ ಒಳ್ಳೆ ಸಂಪರ್ಕ ಇಡಬೇಕು, ಜನ ಕಷ್ಟಕಾರ್ಪಣೆಗಳಿಗೆ ಸ್ಪಂದನೆ ಕೊಡಬೇಕು. ಗ್ರಾಮದ ಬಗ್ಗೆ, ಗ್ರಾಮ ಜನಗಳ ಬಗ್ಗೆ, ಯಾವುದೇ ಚರಂಡಿ ಆಗಲಿ, ರಸ್ತೆ ಆಗಲಿ, ಯಾವುದೇ ಸಮಸ್ಯೆಗಳು ಬಂದಾಗ ಜನಸಂಪರ್ಕಕ್ಕೆ ಒಡನಾಟ ಇಟ್ಕೊಂಡಿರಬೇಕು, ಸಾರ್ವಜನಿಕವಾಗಿ ಫ್ರೀ ಆಗಿರಬೇಕು. ಹಾಂ ಸರ್. ಸರ್ ತಾವು ಜನರು ತಮ್ಮ ಸ್ನೇಹಿತರ ಹತ್ರ ಒಂದು ಏನೋ ಒಂದು ಈ ಥರ ತೊಂದರೆ ಇದೆ ಅಂದಾಗ ಯಾವ ರೀತಿ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡು ತಕ್ಷಣ ಸ್ಪಂದಿಸಬೇಕು ಅವ್ರಿಗೆ? ಸೊ ತಕ್ಷಣ ಅವ್ರು ಏನೋ ಏನು ಏನು ಸಮಸ್ಯೆ ತಗೊಂಡ್ಬಂದಿದ್ದಾರೆ ಅಂತ ನೋಡಬೇಕು. ಅದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಲಿ ಮತ್ತು ಯಾವುದೇ ಇಲಾಖೆಯಿಂದಾಗಲಿ ಸ್ಪಂದನೆ ಮಾಡಿ ನಿಂತಿರ್ಬೇಕು ಅವರು. ಸರ್, ಗ್ರಾಮದ ಸ್ವಚ್ಛತೆ ಬಗ್ಗೆ ಒಂದು ಮಾತು ಅಂತ ಏನಾಗುತ್ತೆ? ಗ್ರಾಮ ಸ್ವಚ್ಛತೆ ಬಗ್ಗೆ, ಗ್ರಾಮ ಸ್ವಚ್ಛವಾಗಿದ್ದಷ್ಟು ಗ್ರಾಮದಲ್ಲಿರುತ್ತ ವ್ಯಕ್ತಿಗಳಾಗಲಿ ನಾವು ಎಲ್ಲರಾಗಲಿ ಸ್ವಚ್ಛತೆ ಇದ್ದರೆ ಆರೋಗ್ಯವಾಗಿರ್ತಾರೆ, ನಾವು ಆರೋಗ್ಯ ಇದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ. ಸ್ವಚ್ಛತೆಯಿಂದ ಇರಬೇಕು ಅಂತ ಇಷ್ಟಪಡ್ತೀನಿ ನಾನು. ಹಾಂ ಸರ್. ಸರ್, ತಾವು ಉಳಿದಂಥ ಸದಸ್ಯರಿಗೆ ಒಂದು ಮಾತು ಅಂತ ಏನಾಗಕ್ಕೆ ಇಷ್ಟಪಡ್ತೀರಾ ಸರ್? ಮಾತು
ಈಗ ನಿಮ್ಮ ಜೊತೆ ಸದಸ್ಯರುಗಳಿದಾರಲ್ಲ ಸರ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ ಸರ್, ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರ ಬಗ್ಗೆ? ಗ್ರಾಮ ಸದಸ್ಯರ ಬಗ್ಗೆ. ಎಲ್ಲರೂ ಒಗ್ಗೂಡ್ಬೇಕು ಸರ್, ಎಲ್ಲ ಪಕ್ಷ ಭೇದ ಮರೆತು ಊರಿನ ಅಭಿವೃದ್ಧಿಗೆ ಒಗ್ಗೂಟ ಹೋಗಿ ಕೆಲಸ ಮಾಡಬೇಕು. ಸರ್ ತಾವು ಸರ್ ರಾಜಕೀಯ ಬಿಟ್ಟು ಬೇರೆ ಆ ಥರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಬೋದು? ಈ ಥರ ನಾಯಕರ ಸಂಘ ಅಂತಿದೆ, ಮಾಮೂಲಿ ಸ್ವಸಹಾಯಗಳಿದ್ದಾವೆ, ಅದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತೆ ಪಕ್ಷದಲ್ಲಿ ಏನಾದರೂ ಗುರುತಿಸ್ಕೊಂಡಿದ್ದಾರೆ? BJP ಕಾರ್ಯಕರ್ತರೇ ಗುರುತಿಸ್ಕೊಂಡಿದ್ದಾರೆ. ಹಾಂ ಸರ್, ಕಾರ್ಯಕರ್ತರ ಗುರುತಿಸ್ಕೊಂಡಿದ್ದಾರೆ ಸರ್. ನೀವು ಯಾವ ಪಕ್ಷ? ನಾವು BJP. ಸರ್ ತಾವು BJP ಪಕ್ಷದವರಾಗಿದ್ದು ಕಾರ್ಯಕರ್ತರಿಗೆ ಒಂದು ಮಾತು ಅಂತ ಹೇಳಿ. ಕಾರ್ಯಕರ್ತರು ಅಂತಂದರೆ ಈಗ ದೇಶದ ನಮ್ಮ ಕಾರ್ಯಕರ್ತರದ ಬುನಾದಿಯಿಂದನೇ ಪಕ್ಷ ಇರೋದು. ಅದರಿಂದ ಕಾರ್ಯಕರ್ತರು ಪಕ್ಷಕ್ಕೆ ಸ್ಪಂದಿಸಬೇಕು. ಇದರ ಪಕ್ಷದ ಏನೇನು ಸೌಲಭ್ಯ ಕೊಡುತ್ತೆ ಅದನ್ನ ಗ್ರಾಮದವರಿಗೆ ಹೊಸ್ಕೊಳ್ಳೋದು ತೋರಿಸಬೇಕು. ಸರಿ ಸರ್, ಇಷ್ಟು ಹೊತ್ತು ತಮ್ಮ ಮನದಾಡದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.